ನಮಸ್ಕಾರ ಅಮ್ಮ. ನಮಸ್ಕಾರ. ತಮ್ಮ ಹೆಸರು? ಹೆಸರು ಹೇಳು ಜೋರಾಗಿ. ದೇವಮ್ಮ ಅಂತ. ರೇವಮ್ಮ ಸರ್. ನಮಸ್ತೆ. ನಮಸ್ಕಾರ ಸರ್. ಅಮ್ಮನ್ನ ತಾವ್ ಈ ಬಾರಿ ಗೆಲ್ಸ್ಕೊಂಡಿದ್ದೀರಾ, ತಮ್ಮ ಹೆಸರೇನು? ನನ್ನ ಹೆಸರು ಎಸ್ ಎನ್ ಮಲ್ಲೇಶ್ ಅಂತ. ಮಲ್ಲೇಶ್ ಅಂತ. ತಾವೇನಾದ್ರೂ ರಾಜಕೀಯವಾಗಿ ತೊಡಗಿಸ್ಕೊಂಡಿದ್ದೀರಾ ಸರ್? ರಾಜಕೀಯವಾಗಿ ತೊಡಗಿಸ್ಕೊಂಡು ನಾನು ಹೆಚ್ಚು ಕಮ್ಮಿ ಒಂದು 15 ವರ್ಷದಿಂದ ರಾಜಕೀಯದಲ್ಲಿ ತೊಡಗಿಸ್ಕೊಂಡಿದ್ದೀನಿ. 15 ವರ್ಷಗಳಿಂದ ಕೂಡ. ತಮ್ಮ ಹೆಸರು ಸರ್? ನನ್ನ ಹೆಸರು ಮಲ್ಲೇಶ್ ಅಂತ. ಮಲ್ಲೇಶ್ ಅಂತ. ಅಮ್ಮನ್ನ ಈ ಬಾರಿ ನಿಲ್ಸ್ಕೊಂಡಿದ್ದೀರಾ, ಎಷ್ಟು ಮತಗಳ ಅಂತರದಿಂದ ಜಯ ಸಾಧಿಸಿದಾರೆ ಅಮ್ಮ? 435. 435. ಒಟ್ಟು ಮತ ಎಷ್ಟು ಸರ್? ಒಟ್ಟು ಮತ 800 ಚಿಲ್ಲರೆ ಆಗಿದೆ. 800 ಚಿಲ್ಲರೆ ಅಂದ್ರೆ ತುಂಬಾ ಹೈಯೆಸ್ಟ್ ಲೀಡಿಂಗ್ ಅಲ್ಲಿ ಗೆದ್ದಿದ್ದೀರಾ, ಹೇಗನ್ನಿಸ್ತಿದೆ? ನಮ್ಗೆ ಖುಷಿ ಆಯ್ತು. ತುಂಬಾ ಖುಷಿ ಇದೆ. ತಾವೇನಾದ್ರು ಓದ್ ಬಾರಿ ಕಾಂಪೀಟ್ ಮಾಡಿದ್ರು ಸರ್? ಓದ್ ಬಾರಿ ಕಾಂಪೀಟ್ ಮಾಡಿದ್ವಿ. ಎಷ್ಟು ಮತಗಳ ಅಂತರದಿಂದ ಸೋಲ್ ಅನುಭವಿಸಿದ್ರಿ? ನಿಮ್ಮ ತಂದೆ ತಾಯಿ ಹೆಸರು ಸರ್? ನಮ್ಮ ತಂದೆ ಲೇಟ್ ನಾಗರಾಜಪ್ಪ ಅಂತ. ತಾಯಿ ಹೆಸರು? ತಾಯಿ ಹೆಸರು ರೇವಮ್ಮ. ರೇವಮ್ಮ. ನೀವೆಷ್ಟು ಜನ ಮಕ್ಕಳು ಸರ್? ನಾವು ಒಟ್ಟು 5 ಜನ. 5 ಜನ ಮಕ್ಕಳು. 5ನೇವರಲ್ಲಿ ನೀವೆಷ್ಟನೇವರು? ನಾನು 3ನೇವರು. 3ನೇವರು ಸರ್. ರಾಜಕೀಯದಲ್ಲಿ ತಾವ 15 ವರ್ಷದಿಂದ ಕೂಡ ತೊಡಗಿಸ್ಕೊಂಡಿದ್ದೀರಾ. ಇತ್ತೀಚಿನ ದಿನಗಳಲ್ಲಿ ಯುವಕರು ಬರ್ತಾ ಇದ್ದಾರೆ ರಾಜಕೀಯಕ್ಕೆ, ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಅಂದ್ರೆ ಯುವಕರು ಇದ್ರೆ ಏನಾದ್ರು ಬದಲಾವಣೆ ತರಬಹುದಾ? ಬದಲಾವಣೆ ಯಾವ್ದೇ ಕಾರಣಕ್ಕೂ ಎಲ್ಲ ಇಷ್ಟೊಂದು ಮಕ್ಕಳು ನಾನೇ ರಾಜಕೀಯ ಮಾಡ್ತೀನಿ ಅಂತ. ಸರ್, ರಾಜಕೀಯಕ್ಕೆ ವಿದ್ಯಾಭ್ಯಾಸ ಬೇಕಾ ಬೇಡವಾ ಸರ್? ಬೇಕು. ಏನಕ್ಕೆ ಬೇಕು ಸರ್? ಬೇಕು. ವಿದ್ಯೆ ಇದ್ದಷ್ಟು ಅನುಕೂಲ, ಯಾಕಂದ್ರೆ ಇದ್ದ ಇದ್ದವ್ರು ಮಾಡ್ತೀವಿ ಅನ್ನೋದ್ರೆ ಅಂದ್ರೆ ಅನುಭವನೂ ಇರ್ಬೇಕು. ಅನುಭವ ಎಲ್ಲಿ ಇದ್ದಗಿಂತ ಅನುಭವ ಜಾಸ್ತಿ ಇರಬೇಕು. ನಿಮ್ ಪ್ರಕಾರ ಎಷ್ಟು ಓದಿರ್ಬೇಕು ಸರ್? ಏನ್ ಇವಾಗ ನಾವೇನ್ ಪಂಚಾಯತಿಯಿಂದ ಏನ್ ಸಾಕು, 7th ಎಸ್ ಎಲ್ ಸಿ ಇಂದ ಸಾಕು. ಎಸ್ ಎಲ್ ಸಿ ಇದ್ರೆ ಸಾಕು ಅಂತೀರಿ. ನೀವ್ ಯಾವ ಪಕ್ಷದ ಬೆಂಬಲಿತರಾಗಿದ್ರಿ? ನಾನ್ ಬಿಜೆಪಿ. ಬಿಜೆಪಿಯ ಯಾವ ತತ್ವ ಸಿದ್ಧಾಂತಗಳನ್ನ ತಾವ್ ಅಳವಡಿಸ್ಕೊಂಡಿದ್ದೀರಾ? ಎಲ್ಲ ತರಕು ಬಿಜೆಪಿಲಿ, ಎಲ್ಲ ಸದಸ್ಯರಿಂದ ಬಿಜೆಪಿಲಿ ಇರೋದು. ಅಂದ್ರೆ ನಿಮ್ಮ ಬಿಜೆಪಿಯಲ್ಲಿ ಯಾರ ನಾಯಕತ್ವ ನೋಡಿ ತಾವ್ ಇಷ್ಟಪಟ್ಟು ಬಿಜೆಪಿ ಸೇರ್ಕೊಂಡಿದ್ದೀರಿ? ನಮ್ಗೆ ಸೀನಪ್ರಸಾದ್, ಹರ್ಷವರ್ಧನ್ ಅವರು. ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಈ ಸಂದರ್ಭದಲ್ಲಿ? ನಾವು ತುಂಬಾ ಧನ್ಯಗಳು ಹೇಳಕ್ ಇಷ್ಟ. ಧನ್ಯವಾದಗಳನ್ನ ಹೇಳಕ್ ಇಷ್ಟ. ನಿಮ್ಮ ಗ್ರಾಮದಲ್ಲಿ ಸ್ವಚ್ಛತೆ ಬಗ್ಗೆ ಹೇಗೆ ಆದ್ಯತೆ ಕೊಟ್ಟಿದ್ದೀರಿ? ಎಲ್ಲ ರೀತಿನೂ ಮಾಡಿಕೊಟ್ಟಿದ್ದಾರೆ. ಚರಂಡಿ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಈಗ ಗೆದ್ದ ನಂತರ ಎಷ್ಟ್ ಸತಿ ಸ್ವಚ್ಛ ಮಾಡಿಸಿದ್ದೀರಾ? ಇಲ್ಲ, ಇನ್ನೂ ನಾವು ಕೆಲಸಗಳು ಯಾವ್ದು ಕಾರ್ಯಗಳು ಆಗಿಲ್ಲ. ನಮ್ದು ಗ್ರಾಮ ಪಂಚಾಯತಿ ಸ್ವಲ್ಪ ನಮ್ದು ಅಧ್ಯಕ್ಷರಿಗೆ ಕೋರ್ಟ್ ಕಟ್ಬಿಟ್ಟಿದೀನಿ. ನಮ್ಮ ಪಂಚಾಯತಿಲಿ ಇನ್ನೂ ಅಧ್ಯಕ್ಷರು ಅನ್ನೋದು ಯಾವ್ದು ಇಲ್ಲ. ಅಂದ್ರೆ ಇನ್ನೂ ಒಂದ್ ಸ್ವಲ್ಪ ಗಲಭೆಗಳು ಜಾಸ್ತಿ ಇದೆ. ಕುಡಿಯ ನೀರಿನ ಸಮಸ್ಯೆ ಏನಾದ್ರು ಇದೆಯಾ? ಅದೇನಿಲ್ಲ, ಎಲ್ಲ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಯಾವ್ದೇ ತರ ತೊಂದರೆಗಳು ನಿಮ್ಮ ಗ್ರಾಮದಲ್ಲಿ ಮಾಡ್ಬೇಕಾಗಿರೋ ಕೆಲ್ಸಗಳು ಏನೇನಿದೆ ಸರ್? ಇನ್ನೇನಿದ್ರು ನಮ್ಗೆ ರೋಡು ಮತ್ತೆ ಅಭಿವೃದ್ಧಿ ಮಾಡೋಕೆ ಅಷ್ಟ್ಬಿಟ್ಟು ಇನ್ನೇನಿಲ್ಲ. ನೀವು ಈಗ ರೈತರಿಗೆ ಸಸಿ ಕೊಡ್ಸೋದಿರ್ಬೋದು, ಬದು ನಿರ್ಮಾಣ ಅಂತದೇನಾರು ಮಾಡಿಸ್ತಾ ಇದ್ದೀರಾ? ಕೊಡ್ಸಿದ್ದೀರಾ ಸಸಿಗಳೆಲ್ಲ? ಮುಂದಿನ ದಿನಗಳಲ್ಲೂ ತಾವೇನಾರು ರಾಜಕೀಯ ಮುಂದುವರಿಸ್ತೀರಾ? ತಾವಿರವರೆಗೂ ರಾಜಕೀಯ ಮುಂದುವರಿಸ್ತೀನಿ. ನಿಮ್ಮ ಗ್ರಾಮಸ್ಥರು 400 ಮತಗಳ ಅಂತರದಿಂದ ಗೆಲ್ಸ್ಕೊಟ್ಟಿದ್ದಾರೆ, 400 ಮತ ಕೊಟ್ಟಿದ್ದಾರೆ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ಧನ್ಯವಾದ. ಅಂದ್ರೆ ತಮ್ಮ ಗ್ರಾಮನ ಅಭಿವೃದ್ಧಿ ಮಾಡಬೇಕು. ಎಷ್ಟೇ ಕೊಟ್ರು ಮತ ನೀಡಿದ್ದಕ್ಕೆ ನಮ್ಗೆ ಅವರೇ ಒಂದು ದೇವರಿದ್ದಾಗೆ ನಮ್ಗೆ. ಓಕೆ ಸರ್. ತಮ್ಮ ರಾಜಕೀಯ ಜೀವನ ಇದೇ ರೀತಿ ಮುಂದುವರಿತಾ ಇರ್ಲಿ ಅಂತ ಇದೇ ರೀತಿ ಮುಂದುವರಿತಾ ಇರ್ಲಿ ಅಂತ ಆಶಿಸ್ತಾ, ಇಷ್ಟು ಅಮೂಲ್ಯವಾದ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ತೆ.